ಈ ಕನ್ನಡ ಪುಸ್ತಕಗಳ ಹುಚ್ಚು ಶುರುವಾಗಿದೆ ಹೇಗೆ? ಅಂದರೆ ಪುಸ್ತಕಗಳು ಹುಚ್ಚು ಈಗಿಂದಲ್ಲ, ಅದು ಬಾಲ್ಯದ್ದು. ಅಂದರೆ ನನಗೆ ನಮ್ಮ ಮಾಸ್ಟ್ರು ಬೇಸಿಗೆ ರಜೆಗಳಲ್ಲಿ ನೀವು ಇದೊಂದು ಪಾಠ ಓದ್ಕೊಂಬಂದ್ಬಿಡಿ ಅಂತ ಹೇಳಿದರು. ನಾನು ಅದನ್ನು ಪುಸ್ತಕ ಓದ್ಕೊಬನ್ನಿ ಅಂತ ಹೇಳಿದರು ಅಂತೇಳಿ ಆ ಪರಿವಿಡಿಯಿಂದ ಕೊನೆ ಪುಸ್ತಕದ 120 ಪುಟಗಳನ್ನು ಕನ್ನಡದ್ದು ಓದ್ಕೊಂಡು ಹೋಗ್ಬಿಟ್ಟಿದ್ದೆ. ಅವರು ಓದಿ ಅಂತ ಹೇಳಿದರು ರಜೆ, ಬೇಸಿಗೆ ರಜೆ ಮುಗಿದ ಮೇಲೆ. ನಾನು ಪರಿವಿಡಿ 1 ಅಂತ ಶುರು ಮಾಡಿ ಆ 120 ಪುಟವನ್ನು ಬಾಯಟ್ ಮಾಡ್ಕೊಂಡು ಹೋಗಿದ್ನಲ್ವ. ಓಹೋ, ಅಷ್ಟನ್ನು ಹೇಳಿದಾಗ ಅವರು ಅದು ಎಷ್ಟು ಮೆಚ್ಚಿದ್ರು ಅಂದರೆ ಆ ಊರವ್ರನ್ನೆಲ್ಲ ಕರೆದು ಈ ಹುಡುಗ ಇಡೀ ಪುಸ್ತಕನ ಹೇಳ್ತಾನೆ ಕೇಳಿ ಅಂತ ಹೇಳಿ ನಾಗರಾಜ್ ಶಾಸ್ತ್ರಿಗಳು ಅಂತ ಮೇಷ್ಟ್ರು. ಆಗ ನನಗೆ ಓ, ಪುಸ್ತಕ ಓದಿದರೆ ಮರ್ಯಾದೆ ಸಿಗುತ್ತೆ ಅಂತ ಅನಿಸಿದ್ದು. ಆಗಲಿಂದ ನಿರಂತರವಾಗಿ ಪುಸ್ತಕ ಓದ್ಕೊಂಡು ಬರ್ತಾ ಇದ್ವಿ. ಬೆಂಗಳೂರಿಗೆ ಬಂದ ಮೇಲೆ ಕೂಡ ಪುಸ್ತಕಗಳೇ ನನ್ನ ಗಟ್ಟಿಗೊಳಿಸಿದ್ದು. ನಾನು ಕಾಣದ ಲೋಕವನ್ನು ನನ್ನ ಎದುರಿಟ್ಟಂಥದ್ದು, ನಮ್ಮ ನನ್ನಂತಹ ಲಕ್ಷಾಂತರ ಕೋಟಿ ಜನರಿಗೆ ಕಾಣಲಾಗದ ಲೋಕಗಳನ್ನು ಪುಸ್ತಕದಲ್ಲಿ ಕಾಣಬಹುದು ಅಂತ ನಾನು ಈಗಲೂ ನಂಬ್ತೇನೆ. ಅದೊಂದು ಗಟ್ಟಿ, ಅದೊಂದು ಸತ್ವವನ್ನು ನಮ್ಮಲ್ಲಿ ತುಂಬುತ್ತವೆ. ಹಾಗೆ ಆ ಪುಸ್ತಕಗಳು ತುಂಬಿದಾಗ ನಾನು ಗಂಟೆಗಟ್ಟಲೆ ಇದೆ ಆ ಪುಸ್ತಕಗಳಲ್ಲೇ ಕಳೆದು ಹೋಗ್ತಾ ಇದ್ನಲ್ಲ, ಅದು ನನ್ನನ್ನು ಇಷ್ಟು ಗಟ್ಟಿ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಕಷ್ಟಗಳ ಸಂದರ್ಭದಲ್ಲಿ ಕೈ ಹಿಡಿದು ನಡೆಸಿದ್ದು ಪುಸ್ತಕಗಳೇ. ಸೊ ಆ ಕಾರಣಕ್ಕೋಸ್ಕರ ಮೊದಲು ಬದುಕನ್ನು ಚೆಂದ ಕಟ್ಕೊಂಡ್ವಿ. ಬದುಕನ್ನು ಕಟ್ಕೊಂಡಾದಮೇಲೆ ಪುಸ್ತಕಗಳಿಗೇನಾದರೂ ಮಾಡ್ಬೋದಲ್ಲ, ಅಂದರೆ ಕನ್ನಡದ ವಿಷಯದಲ್ಲಿ ಏನಾದರೂ ಮಾಡ್ಬೋದಲ್ಲ ಅಂತ ಮೊದಲು ನನ್ನ ಕೆಲಸಗಳು ಹೇಗಿರ್ತಿದ್ದು ಅಂದರೆ ಕನ್ನಡ ಶಾಲೆಗಳನ್ನು ದತ್ತು ತಗೋಬೇಕು ಅಂತ ಹೋಗ್ತಿದ್ವಿ. ಅದಾದಮೇಲೆ ಕನ್ನಡ ಪರ ಹೋರಾಟಗಳಲ್ಲಿ ಬಾವುಟ ಇಟ್ಕೊಂಡು ಇರ್ತಾಯಿದ್ವಿ. ಅದಾದಮೇಲೆ ಪ್ರತಿಕೃತಿ ದಹನ ಮಾಡ್ತಾಯಿದ್ವಿ. ಅದಾದಮೇಲೆ ಎಲ್ಲೇ ಕನ್ನಡದ ಪ್ರತಿಭಟನೆಗಳಿದ್ದರೂ ಹೋಗಿ ಧರಣಿ ಕೂರ್ತಾಯಿದ್ವಿ. ಸೊ ಇಂಥದ್ದೆಲ್ಲ ಮಾಡ್ತಾ ಕನ್ನಡ ಕಟ್ಟುವಂತಹದ್ದು ಪ್ರಕ್ರಿಯೆಗಳು ಬೇರೆ ತರಹೇವರಿದ್ದಾವೆ. ಈಗಿನ ತಲೆಮಾರು ಬೇರೆ ರೀತಿಯಲ್ಲಿ ಅದನ್ನು ಗ್ರಹಿಸ್ತಿದೆ, ಬೇರೆ ರೀತಿಯಲ್ಲಿ ಅದನ್ನು ಮುನ್ನಡೆಸ್ತಾ ಇದೆ. ಹಿಂದಿನವರು ಅದನ್ನು ಬೇರೆ ರೀತಿಯಲ್ಲಿ ಕಟ್ಟಿದರು. ಗೋಕಾಕ ಅವಧಿಗೆ ಅದರ ಸಮಸ್ಯೆಗಳು ಬೇರೆ ಇತ್ತು, ಅದನ್ನು ಮುನ್ನಡೆಸಿದ ರೀತಿ ಬೇರೆ ಇತ್ತು. ಈಗ ಇದನ್ನು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಕಟ್ಟಬಹುದು ಅನ್ನಿಸ್ದಾಗ ನನಗೆ ಈ ಪುಸ್ತಕ ಇಷ್ಟವಾಯಿತು. ಸೊ ಮತ್ತೆ ನನ್ನ ಮೆಚ್ಚಿನ ಪುಸ್ತಕಗಳು ಆದ್ದರಿಂದ ಅದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿತಾ ಇದ್ದೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.